नमस्ते वेलकम टू मई चानल इवत ना नुग्गे सोप्पिन पल्य माड्ता इद्दीवि अदक्के एनेन बेकु अंत नोडिकोळ्ळोण इवाग इल्ली नुग्गे सोप्पु ईरुळ्ळि शेंगा बीज ಒಣಮೆಣಸಿನಕಾಯಿ ಕಾಯಿತುರಿ ಎಣ್ಣೆ ಉಪ್ಪು ಬೆಳ್ಳುಳ್ಳಿ ಸಾಸಿವೆ ಈಗ ಮೊದಲಿಗೆ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಶೇಂಗಾ ಬೀಜ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಇದಕ್ಕೆ ಯಾವುದೇ ರೀತಿ ಕಾಳು ಮತ್ತೆ ಬೇಳೆನ ಉಪಯೋಗಿಸಿಲ್ಲ ಹಾಗಾಗಿ ನಾವು ಶೇಂಗಾ ಬೀಜದ ಪುಡಿನ ಹಾಕೊಳ್ತಾ ಇದೀವಿ ನೋಡಿ ಈ ತರ ಚೆನ್ನಾಗಿ ಹುರ್ಕೋಬೇಕು ನಾವೆಲ್ಲ ತಿನ್ನೋದಕ್ಕೆ ಹುರ್ಕೊಳ್ತೀವಲ್ಲ ಆ ತರ ಹುರ್ಕೋಬೇಕಾಗುತ್ತೆ ಇದನ್ನ ಹುರ್ಕೊಂಡು ನಾವು ದೊಡ್ಡ ದೊಡ್ಡದಾಗಿ ಇದನ್ನ ಪುಡಿ ಮಾಡ್ಕೋಬೇಕು ಕಲ್ಲಲ್ಲಾದರೂ ಕುಟ್ಕೋಬಹುದು ಇಲ್ಲ ಮಿಕ್ಸಿ ಜಾರ್ ಅಲ್ಲಾದರೂ ಒಂದ ಸುತ್ತ ಸುತ್ತಕೋಬಹುದು ನೋಡಿ ಇವಾಗ ನಾನು ಚಿಕ್ಕ ಮಿಕ್ಸಿ ಜಾರ್ ಗೆ ಹಾಕೊಳ್ತಾ ಇದೀನಿ ಇದನ್ನ ಒಂದೇ ಸುತ್ತ ಮಾಡ್ಕೊಳ್ತೀನಿ ಈಗ ನೋಡಿ ಇದು ಕೂಡ ಸಣ್ಣದಾಯಿತು ದೊಡ್ಡ ದೊಡ್ಡದಾಗಿ ಮಾಡ್ಕೋಬೇಕು ಇನ್ನೂನು ಕಲ್ಲಲ್ಲಿ ಕುಟ್ಕೊಂಡ್ರೇನೆ ತುಂಬಾನೇ ಚೆನ್ನಾಗಿರುತ್ತೆ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ನಾನು ನೀರು ಕಾಯಕ್ಕಿಟ್ಟಿದ್ದೆ ಮಣ್ಣಿನ ಪಾತ್ರೆಲಿ ಅಡಿಗೆ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಪಲ್ಯ ಆಗಲಿ ಸಾಂಬಾರ್ ಆಗಲಿ ನೋಡಿ ಇವಾಗ ನುಗ್ಗೆ ಸೊಪ್ಪೆಲ್ಲಾನು ಇದಕ್ಕೆ ಬೇಯಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ನಾನು ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇಲ್ಲಿ 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ಉಪ್ಪು ಆದ್ರೇನೆ ಚೆನ್ನಾಗಿರಲ್ಲ ಕಡಿಮೆ ಆದ್ರೆ ಬೇಕಾದ್ರೆ ಹಾಕೋಬಹುದು ಮೊದಲೇ ಜಾಸ್ತಿ ಉಪ್ಪು ಹಾಕೋಬಾರದು ಈಗ ನಾನು ಒಂದು ಮುಚ್ಚಿಟ್ಟು ಒಂದು 20 ನಿಮಿಷ ಬೇಯಿಸ್ಕೊಳ್ತೀನಿ ನುಗ್ಗೆ ಸೊಪ್ಪು ಚೆನ್ನಾಗಿ ಬೇಯಬೇಕು ಬೇಗ ಬೇಯಲ್ಲ ನುಗ್ಗೆ ಸೊಪ್ಪು ನೋಡಿ ಇವಾಗ ಬೆಂದಿದೆ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆದು ರಕ್ತ ಜಾಸ್ತಿ ಆಗುತ್ತೆ ಮತ್ತೆ ಮೈಕೈ ನೋವು ಕೂಡ ಕಡಿಮೆ ಆಗುತ್ತೆ ಈ ರಸನ ವೇಸ್ಟ್ ಮಾಡಬಾರದು ರಸನ ಕೂಡ ನಾವು ಉಪಯೋಗಿಸಬೇಕಾಗುತ್ತೆ ಹೇಗೆ ಉಪಯೋಗಿಸೋದು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನೋಡಿ ಎಲ್ಲಾ ಸೊಪ್ಪನ್ನು ಸೋಸ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕ್ತಾ ಇದೀನಿ ಇಲ್ಲಿ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಾನು ಎಣ್ಣೆ ಎಲ್ಲಾ ಕಾಯಿದ ಮೇಲೆ ಸಾಸಿವೆ ಹಾಕೊಳ್ತೀನಿ ಮತ್ತೆ ಇದಕ್ಕೆ ಈಗ ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಗಜ್ಜಿಟ್ಟಿರ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಇದನ್ನೆಲ್ಲ ಕೆಂಪಾಗೋವರೆಗೂ ಕೂಡ ಹುರ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಗಮಗಮ ಅಂತ ಪರಿಮಳ ಬರಬೇಕು ಅಲ್ಲಿವರೆಗೂ ಕೂಡ ಹುರ್ಕೋಬೇಕು ಇದನ್ನ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗ ನಾನು ಕೆಂಪು ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಇಲ್ಲಿ ಬ್ಯಾಡಗಿ ಮೆಣಸಿನಕಾಯಿನ ತಗೊಂಡಿದ್ದೀನಿ ನಾನು ಇಲ್ಲಿ 5-6 ತಗೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ಬೇಕಾದ್ರೆ ಹಾಕೋಬಹುದು ನೀವು ಈಗ ನಾನು ಇದಕ್ಕೆ ಈರುಳ್ಳಿನೂ ಕೂಡ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ಸಿಹಿಯ ತರನೇ ಆಗಬೇಕು ಆ ತರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿದ್ರೇನೆ ರುಚಿ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ಹಸಿ ಹಸಿ ವಾಸನೆ ಬಂದ್ಬಿಡುತ್ತೆ ನೋಡಿ ಇವಾಗ ಸೊಪ್ಪೆಲ್ಲವನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸೊಪ್ಪು ಹಾಕೊಂಡು ಇದಕ್ಕೆ ನಾನೀಗ ಕಾಯಿತುರಿನು ಕೂಡ ಹಾಕೊಳ್ತಾ ಇದ್ದೀನಿ ಕಾಯಿತುರಿನೇ ಬೇಕಾದ್ರೆ ಹೆಚ್ಚಿಗೆನೆ ಹಾಕೋಬಹುದು ಈಗ ನಾನು ಕುಟ್ಟಿ ಪುಡಿ ಮಾಡಿರೋ ಅಂತ ಶೇಂಗಾ ಬೀಜದ ಪುಡಿನ ಕೂಡ ಹಾಕೊಳ್ತಾ ಇದ್ದೀನಿ ಶೇಂಗಾ ಬೀಜದ ಪುಡಿನ ಜಾಸ್ತಿ ಕೂಡ ಹಾಕಬಹುದು ಇಲ್ಲಿ ನುಗ್ಗೆ ಸೊಪ್ಪು ಕಹಿ ಆಗುತ್ತೆ ಅನ್ನೋದಾದ್ರೆ ಜಾಸ್ತಿ ಹಾಕಬಹುದು ಇದೇನು ಕಹಿ ಆಗಿಲ್ಲ ಸೊಪ್ಪು ತುಂಬಾನೇ ಚೆನ್ನಾಗಿದೆ ನಾನು ಮೊದಲೇ ಉಪ್ಪು ಹಾಕಿರೋದ್ರಿಂದ ಇವಾಗ ನಾನು ಉಪ್ಪು ಹಾಕೊಳ್ತಾ ಇಲ್ಲ ಸಪ್ಪೆ ಆಗಿದ್ರೆ ನೋಡ್ಕೊಂಡು ಈ ಟೈಮಲ್ಲಿ ಉಪ್ಪು ಹಾಕೋಬಹುದು ಇವಾಗ ನಾನೆಲ್ಲ ಒಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ಈ ತರ ಮಾಡ್ಕೊಂಡ್ರೆ ನೋಡಿ ನುಗ್ಗೆ ಸೊಪ್ಪಿನ ರಸನ ವೇಸ್ಟ್ ಮಾಡಬೇಡಿ ಅದಕ್ಕೆ ನಾನು ಹೇಳಿದ್ದೆ ಜೀರಿಗೆ ಪುಡಿ ಮತ್ತೆ ನಿಂಬೆಹಣ್ಣು ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿನ ಸುಟ್ಟು ಅದಕ್ಕೆ ಎಲ್ಲಾನು ಹಸಿಯಾಗಿ ಕಲಸ್ಕೊಳ್ಳೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಸೂಪ್ ತರ ಕುಡಿಬಹುದು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ ನಮಸ್ಕಾರ